राज्य सरकार अत्यंत जनप्रिय योजना अन्नभाग्य के संबंध पट्टे पूर्ण प्रमाण योजन अनुष्ठान आगते उलद केजी हणवू सरकार को अधिकारी निर्लक्ष्य के लक्षांतर मौल्य अखिया गोदाम नौकरे नुंगी कुड़ी गए रामनगर चेन्नपट्टण तालूकिन टीएपीसीएमएस गोदाम बरोबरी 1600 क्विंटल अन्नभाग्य अक्की काणे आगिदे चेन्नपट्टण तालूकिन 65 न्यायबेले अंगडिगे पडितर धान्य वितरणे गोदाम गोदाम नौकरे अक्की कळतन शंके व्यक्त आगिदे गोदाम व्यवस्थापक चंद्रशेखर एंबातन सद्य के पोलिस बंधिसिद्दारे ಮೈತಿ ಬಂದಿದ ಮೇರೆಗೆ ಸೋ ಎಲ್ಲ ದಾಸ್ತಾನೆಲ್ಲ ಚೆಕ್ ಮಾಡಿಸ್ತಾ ಇದೀವಿ ಇದು ಟಿಎಪಿಸಿಎಂಎಸ್ ಅನ್ನ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಗೋಡೌನ್ ಸೋ ಆಕ್ಚುಲಿ ಏನಂದ್ರೆ ನವೆಂಬರ್ ಮಂತ್ ಇದೆಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿ ಎಲ್ಲ ಆಗೋಗ್ಬಿಟ್ಟಿದೆ ಸೋ ನ್ಯಾಯಬೆಲೆ ಅಂಗಡಿಗೆಲ್ಲ ಹೋಗಾಗಿದೆ ಸೋ ಈಗ ಈ ತರ ಬಂದಿದೆ ಆಕ್ಚುಲಿ ಎಷ್ಟು ಲಭ್ಯ ಇರಬೇಕು ಈಗ ಮಿಕ್ಕಿರೋದು ಕಳಿಸಿ ಅದನ್ನ ಟ್ಯಾಲಿ ಮಾಡ್ತಾ ಇದ್ದಾರೆ ನೋಡ್ಬಿಟ್ಟು ಅರೌಂಡ್ ಅಷ್ಟು ಇರಬಹುದು ಅಂತ ಕರೆಕ್ಟ್ ಆಗಿ ಹೇಳ್ತೀನಿ ಇಲ್ಲಿ ವ್ಯವಸ್ಥಾಪಕರು ಮತ್ತೆ ಕಾರ್ಯದರ್ಶಿ ಯಾರು ಇರ್ತಾರೆ ದೇ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಗೋಡೌನ್ಸ್ ಅಂಡ್ ವಾಟ್ ಎವರ್ ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟ್ ಅದೇ ಒಂದೇ ಸತಿ ಈಗ ಏನಾಗುತ್ತೆ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಿಗೆ ನಾವು ಪ್ರತಿ ತಿಂಗಳು ಈಗಾಗಲೇ ನಾವು ಗಮನಿಸುತ್ತಾ ಇದ್ವಿ ಯಾವ ರೀತಿಯಾಗಿ ಅನ್ನಭಾಗ್ಯದ ಅಕ್ಕಿ ಕಳ್ಳರು ಕೂಡ ಇದ್ದಾರೆ ಅಂತ ಹೇಳಿ ರಾಮನಗರದಲ್ಲಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ 1600 ಕ್ವಿಂಟಲ್ ಅಕ್ಕಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ಗೋಲ್ಮಾಲ್ ಆಗಿರೋದು ಪತ್ತೆಯಾಗಿದೆ ಒಬ್ಬನನ್ನು ಬಂಧಿಸಿದ್ದಾರೆ ಇದರಲ್ಲಿ ಒಬ್ಬ ಮಾತ್ರ ಇದ್ದಾನ ಅಥವಾ ಇನ್ನು ಎಷ್ಟು ಜನ ಇದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಸಚಿವ ಜಮೀರ್ ಅಹಮದ್ ಖಾನ್ ಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಬನ್ನಿ ಅದೇನು ಅಂತ ನೋಡ್ಕೊಂಡು ಬರೋಣ ಸಚಿವ ಜಮೀರ್ ಅಹಮದ್ ಹಾಗೂ ಬೆಂಬಲಿಗರ ಕೊಟ್ಟಡಿಯನ್ನ ಕೂಡ ಇದೇ ವೇಳೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇರೋದು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಅಕ್ರಮ ಹಣ ಸಾಗಾಟದ ಶಂಕೆ ಹಿನ್ನೆಲೆಯಲ್ಲಿ ಈ ರೇಡ್ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ಫ್ಯಾಕ್ಟ್ ಸಚಿವ ಜಮೀರ್ ಇದ್ದಂತ ಹೋಟೆಲ್ ಮೇಲೆ ದಾಳಿ ಆಗಿದೆ ಇಲ್ಲಿ ಹಣ ಸಿಗ್ತಾ ಇಲ್ವಾ ಮತ್ತೆ ಎಲ್ಲೆಲ್ಲಿ ಯಾವ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೈದರಾಬಾದ್ ನಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂತ ಜಮೀರ್ ಅಹಮದ್ ಖಾನ್ ತೆರಳಿದ್ದಾರೆ ಸೋ ಈ ಟೈಮ್ ನಲ್ಲಿ ಚುನಾವಣೆಗೆ ಅಂತ ಹೇಳಿ ಅಕ್ರಮವಾಗಿ ಹಣವನ್ನ ಸಾಗಾಟ ಮಾಡ್ತಾ ಇದ್ರ ಅನ್ನೋ ಶಂಕೆ ಮೇರೆಗೆ ಅಲ್ಲಿ ರೇಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರೇಡ್ ವೇಳೆ ಹಣ ಸಿಗ್ತಾ ಅಥವಾ ಯಾರ ಮೇಲೆ ಗುಮಾನಿ ಇತ್ತು ಹೇಗೆ ಅದು ಪೊಲೀಸರಿಗೆ ಟಿಪ್ ಸಿಕ್ಕಿರೋದು ಎಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಪೊಲೀಸರು ಆಗಾಗ ಅಲ್ಲಿ ರೇಡ್ ಮಾಡಿಸೋದು ತೀರಾ ಕಾಮನ್ ಆದರೆ ಕರ್ನಾಟಕದ ಸಚಿವರೊಬ್ಬರು ತಂಗಿದ್ದಂತ ಹೋಟೆಲ್ನಲ್ಲಿ ರೇಡ್ ಆಗಿರೋದು ಬಹಳಷ್ಟು ಚರ್ಚೆ ಗ್ರಾಸ್ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ಈಗ ಎಷ್ಟೊತ್ತಿಗೆ ರೇಡ್ ಆಗಿತ್ತು ಮತ್ತೆ ಇಲ್ಲಿ ಶಂಕೆ ಇದ್ದಿತ್ತು ನಿಜ ಆಗಿದ್ಯಾ ಪೊಲೀಸರು ದಾಳಿ ವೇಳೆ ಏನೆಲ್ಲಾ ಸಿಕ್ತು ಅಂತ ಮುರಳಿ ನನ್ನ ಧ್ವನಿ ಕೇಳ್ತಾ ಇದ್ರೆ ಫೈನ್ ಮತ್ತೆ ಕನೆಕ್ಟ್ ಮಾಡ್ತೀವಿ ಒಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದ ಹೋಟೆಲ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ದಾಳಿ ವೇಳೆ ಏನೆಲ್ಲ ಪತ್ತೆ ಆಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಕರ್ನಾಟಕದ ಸಚಿವರೊಬ್ಬರು ತಂಗಿದ್ದಂತ ಹೋಟೆಲ್ ಮೇಲೆ ಅಲ್ಲಿನ ಪೊಲೀಸರು ದಾಳಿ ಮಾಡಿರೋದ್ರಿಂದ ಸಹಜವಾಗಿ ಈ ವಿಚಾರ ದೊಡ್ಡ ಮಟ್ಟಿಗಿನ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ ಇತ್ತೀಚೆಗಷ್ಟೇ ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಹೇಳಿಕೆಗಳ ಮೂಲಕ ಸುದ್ದಿಯಲ್ಲಿದ್ದರು ಈಗ ಅವರು ತಂಗಿದ್ದಂತ ಹೋಟೆಲ್ ಮೇಲೆ ರೇಡ್ ಆಗಿದೆ ಡಿಟೇಲ್ಸ್ ಕೊಡ್ತಾರೆ ಮುರಳಿ ಮುರಳಿ ನಾನು ಹೇಳ್ತಾ ಇದ್ದೆ ರೇಡ್ ವೇಳೆ ಏನೆಲ್ಲಾ ವಿಚಾರಗಳು ಗೊತ್ತಾಗಿದೆ ಪೊಲೀಸರಿಗೆ ಎಷ್ಟೊತ್ತಿಗೆ ಈ ರೇಡ್ ಆಗಿರೋದು ಅಂತ ಮಮತಾ ಏನಂದ್ರೆ ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸಂದರ್ಭದಲ್ಲಿ ಈ ರೇಡ್ ಅನ್ನು ಮಾಡಿರುವಂತದ್ದು ಹೈದರಾಬಾದ್ ನ ಪೊಲೀಸರು ಯಾಕಂದ್ರೆ ತೆಲಂಗಾಣದಲ್ಲಿ ಅಬ್ಬರ ಪ್ರಚಾರ ಮಾಡುತ್ತಿರುವಂತ ಜಮೀರ್ ಅಹಮದ್ ಮೇಲೆ ಸಾಕಷ್ಟು ಗುಮಾನಿ ಇದೆ ಯಾಕಂದ್ರೆ ಅಕ್ರಮವಾಗಿ ಹಣವನ್ನ ಸಾಗಾಟವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಜನರಿಗೆ ಹಣವನ್ನ ಹಂಚಲಿಕ್ಕೆ ಇದೇ ಗ್ಯಾಂಗ್ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಆರೋಪ ಇರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಕಳೆದ 1-2 ತಿಂಗಳಿಂದನೂ ಕೂಡ ಕರ್ನಾಟಕದ ಕಾಂಗ್ರೆಸ್ ನಿಂದನೇ ತೆಲಂಗಾಣದ ಚುನಾವಣೆಗೆ ಹಣವನ್ನ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಆರೋಪವನ್ನ ಮಾಡಿದಂತದ್ದು ಆರೋಪಕ್ಕೆ ಪುಷ್ಟಿಯಾಗಿ ನಿನ್ನೆ ಹೈದರಾಬಾದ್ ನ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ದಾಳಿಯನ್ನ ನಡೆಸಿ ಜಮೀರ್ ಇದ್ದಂತ ಕೊಠಡಿ ಇರಬಹುದು ಜೊತೆಗೆ ಜಮೀರ್ ಬೆಂಬಲಿಗರು ಸಾಕಷ್ಟು ಜನ ಇದ್ದಂತ ಕೊಠಡಿಗಳೇನಿತ್ತು ಪಾರ್ಕ್ ಹೋಟೆಲ್ ಅಂತ ಏನಿದೆ ಏನೋ ಹಟ್ ಪಾರ್ಕ್ ಹೋಟೆಲ್ ಅಂತ ಹೇಳಿ ಆ ಹೋಟೆಲ್ ನ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಸಾಕಷ್ಟು ಗಂಟೆಗಳ ಕಾಲ ಸಂಪೂರ್ಣವಾಗಿ ಸರ್ಚನ ಮಾಡಿದ್ದಾರೆ ಸರ್ಚನ ಮಾಡಿ ಏನು ಸಿಗದೇ
ಸಂದರ್ಭದಲ್ಲಿ ಅವರು ವಾಪಸನ್ನ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ತಮ್ಮ ಅಧಿಕೃತವಾದ ಸಾಮಾಜಿಕ ಜಾಲತಾಣ ಒಂದು ಅಕೌಂಟ್ ಏನಿದೆ ಅದರಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಪೋಸ್ಟ್ ಅನ್ನ ಮಾಡಿ ಸುಖ ಸುಮ್ಮನೆ ತೆಲಂಗಾಣ ಪೊಲೀಸರು ಮತ್ತು ಹೈದರಾಬಾದ್ ನ ಪೊಲೀಸರು ಈ ರೀತಿಯಲ್ಲಿ ನಮಗೆ ಕಾಟವನ್ನ ಕೊಡ್ತಾ ಇದ್ದಾರೆ, ಕಾಟವನ್ನ ಕೊಟ್ಟು ಮಧ್ಯರಾತ್ರಿಯಲ್ಲಿ ದಾಳಿಯನ್ನ ನಡೆಸಿ ಈ ರೀತಿಯಲ್ಲಿ ನಮ್ಮನ್ನ ಬೇರೆ ಒಂದು ಕಡೆಗೆ ತೆಗೆದುಕೊಂಡು ಹೋಗುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಒಂದತ್ತು ಸ್ಪಷ್ಟವಾಗ್ತಾ ಇದೆ ಜಮೀರ್ ಅಹಮದ್ ಮೇಲೆ ಈ ಆರೋಪಗಳು ಕೇಳಬಂದಿದ್ದು. ಇದಕ್ಕೆ ಅವರ ರೇಡ್ ಅವರ ಹೋಟೆಲ್ ಇದ್ದಂತ ಹೋಟೆಲ್ ಮೇಲೆ ದಾಳಿಯನ್ನ ಆಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮಮತಾ, ಧನ್ಯವಾದ. ಮುರಳಿ, ಕಾಡಾನೆ ದಾಳಿಗೆ ದಿನಗೂರಿ ನೌಕರನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಡೆದಿದೆ. ಪ್ರಮುಖವಾಗಿ ಬೈರಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವುದು. ಕಾರ್ಯಾಚರಣೆಯಲ್ಲಿ ಮೂಡಿಗೆರೆ ತಾಲೂಕಿನ ಗೌಡಹಳ್ಳಿಯ ಕಾರ್ತಿಕ್ ಗೌಡ ಸಾವನ್ನಪ್ಪಿದ್ದಾರೆ. ಕಳೆದ ಎರಡು ತಿಂಗಳಲ್ಲಿ ಕಾಡಾನೆ ದಾಳಿಗೆ ಇದು ಮೂರನೇ ಸಾವಾಗಿದೆ. ಕಳೆದ ಒಂದೂವರೆ ತಿಂಗಳ ಹಿಂದೆ ಆಲ್ದೂರು ಸಮೀಪದ ಅರೆನೂರು ಬಳಿ ಚಿನ್ನಿ ಎಂಬ ವ್ಯಕ್ತಿ ಮೇಲೆ ಆನೆ ದಾಳಿ ಮಾಡಿತ್ತು. ಕಳೆದ 20 ದಿನಗಳ ಹಿಂದಷ್ಟೇ ಆನೆ ದಾಳಿಗೆ ಆಲ್ದೂರು ಸಮೀಪದ ಕೂಲಿ ಕಾರ್ಮಿಕ ಮಹಿಳೆ ವೀಣಾ ಅನ್ನೋರು ಕೂಡ ಸಾವನ್ನಪ್ಪಿದ್ರು. ಇದೀಗ ಆನೆ ದಾಳಿಗೆ 26 ವರ್ಷದ ಯುವಕ ಸಾವನ್ನಪ್ಪಿರುವುದು ಮಲೆನಾಡಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಕಳೆದ ಒಂದು ದಶಕದಿಂದ ಕೂಡ ಆನೆ ಹಾವಳಿ ವಿಪರೀತವಾಗಿದೆ. ಮಧ್ಯಪ್ರದೇಶದ ಚುನಾವಣಾ ಕರ್ತವ್ಯಕ್ಕೆ ಹೋಗಿದ್ದಂತಹ ಯಾದಗಿರಿ ಜಿಲ್ಲೆಯ 200ಕ್ಕೂ ಹೆಚ್ಚು ಗೃಹ ರಕ್ಷಕರು ಇದೀಗ ಸಂಕಷ್ಟದಲ್ಲಿ ಇದ್ದಾರೆ. ಮಧ್ಯಪ್ರದೇಶದ ಶಿರವಾರ ನಗರದ ಕಾಲೇಜೊಂದರಲ್ಲಿ ವಾಸ ಇರುವಂತಹ ಸುಮಾರು 200 ಜನ ಯಾದಗಿರಿಯ ಜಿಲ್ಲೆಯ ಗೃಹ ರಕ್ಷಕರು ಆತಂಕದಲ್ಲಿದ್ದಾರೆ. ಇದೇ 17ನೇ ತಾರೀಕು ಮತದಾನ ಹಿನ್ನೆಲೆಯಲ್ಲಿ ಚುನಾವಣಾ ಕರ್ತವ್ಯಕ್ಕೆ ರಾಜ್ಯದ ವಿವಿಧ ಭಾಗದಿಂದ ಗೃಹ ರಕ್ಷಕರನ್ನ ನಿಯೋಜನೆ ಮಾಡಲಾಗಿತ್ತು. ಚುನಾವಣೆ ಕರ್ತವ್ಯ ಮುಗಿದು 5 ದಿನ ಕಳೆದರೂ ಕೂಡ ಮರಳಿ ರಾಜ್ಯಕ್ಕೆ ಬಾರದ ಸ್ಥಿತಿಯಲ್ಲಿ ಅವರಿದ್ದಾರೆ. ಕಾರಣ, ಮರಳಿ ಕಳಿಸೋಕೆ ವಿಶೇಷ ರೈಲ್ವೆ ಗಾಡಿಯ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸದೇ ಇರೋದು. ಸರಿಯಾಗಿ ವಾಸಕ್ಕೆ ಜಾಗ ಊಟ ಸಿಗದೆ ಸಂಕಷ್ಟವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಹಲವು ಸಮಸ್ಯೆಗಳ ನಡುವೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಭಜನೆಯ ಮೊರೆ ಹೋಗಿದ್ದು ಕಂಡುಬಂದಿದೆ. ಚರಣ ಮಾಡುವ ಬಿಡ ಪೋವಾರ ಎಲ್ಲ ಬಂದೋ.